ಇಪ್ಪತ್ತೆರಡು ಹಾಲಿ ಕಾಂಗ್ರೆಸ್ ಶಾಸಕರಿಗೆ ಟಿಕೆಟ್ ಮಿಸ್ ಯಾರಿಗೆಲ್ಲ ಕೈ ತಪ್ಪಲಿದೆ ಕಾಂಗ್ರೆಸ್ ಟಿಕೆಟ್ ಎಚ್ಚರಿಕೆ ಅಲರ್ಟ್ ಕೊಟ್ಟರು ತಿದ್ದುಕೊಳ್ಳಿಲ್ವ ಶಾಸಕರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಕಾಂಗ್ರೆಸ್ ಸುಮಾರು ಈಗಾಗಲೇ ಮೂರು ಬಾರಿ ಆಂತರಿಕ ಸರ್ವೆಯನ್ನ ಮಾಡಿಸಿದೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ಕೂಡ ಆಂತರಿಕ ಸಮೀಕ್ಷೆಯನ್ನ ಮಾಡಿಸಿ ಗೆಲ್ಲುವಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನು ಟಿಕೆಟನ್ನು ಅನೌನ್ಸ್ ಮಾಡ್ತಾ ಇದೆ ವಿಶೇಷವಾಗಿ ಹಾಲಿ ಶಾಸಕಿರ್ತಕ್ಕಂಥ ಸುಮಾರು ಎಪ್ಪತ್ತು ಕ್ಷೇತ್ರ ಏನಿದೆ ಕಾಂಗ್ರೆಸ್ನ ಎಪ್ಪತ್ತು ಜನ ಶಾಸಕರು ಅವರೆಲ್ಲರಿಗೂ ಕೂಡ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಇತ್ತು ಸೊ ಈ ಒಂದು ಮೂರು ಬಾರಿ ಏನು ಸರ್ವೆ ಆಗಿತ್ತು ಈ ಟೈಮಲ್ಲಿ ಮೊದಲ ಸರ್ವೆಯಲ್ಲಿ ಒಂದು ಕೆಲವೊಂದಿಷ್ಟು ಶಾಸಕರು ನಿಮ್ಮ ಪಫಾರ್ಮೆನ್ಸು ಇನ್ನೂ ಚೆನ್ನಾಗಾಗಬೇಕು ನೀವು ಜನರ ಜೊತೆ ಬೆರೀಬೇಕು ಇಲ್ಲಾಂದರೆ ಸೋಲ್ತೀರಾ ಅನ್ನೋ ಒಂದು ಎಚ್ಚರಿಕೆಯನ್ನು ಅಲರ್ಟನ್ನು ಕಾಂಗ್ರೆಸ್ ಪಕ್ಷ ಆ ಶಾಸಕರಿಗೆ ಕೊಟ್ಟಿತ್ತು ಸೊ ಅದಾದ ನಂತರ ಎರಡನೇ ಸರ್ವೆ ಟೈಮ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇತ್ತು ಏನು ಉಳಿದಿರ್ತಕ್ಕಂಥ ಎಪ್ಪತ್ತು ಜನ ಶಾಸಕರಲ್ಲಿ ಅದರಲ್ಲಿ ಇಪ್ಪತ್ತೆರಡು ಶಾಸಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಸೂಚನೆಯನ್ನು ಕೊಟ್ಟಿತ್ತು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ವಿರೋಧಿ ಅಲೆ ಇದೆ ನಿಮ್ಮ ಪ್ರತಿಸ್ಪರ್ಧಿಗಳು ಬಿ ಜೆ ಪಿ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಆಗಿರ್ಬೋದು ಅವರು ನಿಮ್ಮನ್ನು ಓವರ್ಟೇಕ್ ಮಾಡಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ನೀವು ತಿದ್ಕೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಸೋಲ್ತೀರಾ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನು ಕಾಂಗ್ರೆಸ್ ಇಪ್ಪತ್ತೆರಡು ಜನ ಶಾಸಕರಿಗೆ ಕೊಟ್ಟಿತ್ತು ಹೀಗಾಗಿ ಕಳೆದ ಒಂದು ತಿಂಗಳಿಂದ ಈ ಇಪ್ಪತ್ತು ಇಪ್ಪತ್ತೆರಡು ಜನ ಕಾಂಗ್ರೆಸ್ನ ಇಪ್ಪತ್ತೆರಡು ಜನ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಸೊ ಇದೀಗ ಆ ಇಪ್ಪತ್ತೆರಡು ಹಾಲಿ ಶಾಸಕರ ಸಂಖ್ಯೆ ಐದಕ್ಕೆ ಇಳಿದಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಕಾಂಗ್ರೆಸ್ ನಾಯಕರೇ ಈ ಮಾಹಿತಿಯನ್ನು ಹೊರಗೆ ಹಾಕಿದ್ದಾರೆ ಎಸ್ ಐದು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಹಾಲಿ ಕಾಂಗ್ರೆಸ್ ಶಾಸಕರಿಗೆ ಟಿಕೆಟ್ ಬಹುತೇಕ ಮಿಸ್ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಯಾವುದೆಲ್ಲ ಕಾನ್ಸ್ಟೆನ್ಸಿ ಅಂತ ನೋಡೋದಾದರೆ ಕುದ್ದುಗೋಳ ವಿಧಾನಸಭಾ ಕ್ಷೇತ್ರ ಅಲ್ಲಿ ಕುಸುಮಾ ಶಿವಳ್ಳಿ ಅವರು ಇದ್ದಾರೆ ಅವರಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಮತ್ತೊಂದು ಅಫ್ಜಲ್ಪುರ ಅಫ್ಜಲ್ಪುರದಲ್ಲೂ ಕೂಡ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಮತ್ತೊಂದು ಪಾವ್ಗಡ ವಿಧಾನಸಭಾ ಕ್ಷೇತ್ರ ಪಾವ್ಗಡದಲ್ಲೂ ಕೂಡ ಟಿಕೆಟ್ ಮಿಸ್ ಆಗಬಹುದು ಆಮೇಲೆ ಇನ್ನೊಂದು ದೊಡ್ಡಬಳ್ಳಾಪುರದ ಏನು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಅವ್ರಿಗೂ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗೋ ಡೌಟ್ ಈ ಬಾರಿ ವೆಂಕಟರಮಣಯ್ಯಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗುತ್ತೆ ದೊಡ್ಡಬಳ್ಳಾಪುರದಿಂದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಲಿ ಶಾಸಕರಿಗೆ ಟಿಕೆಟ್ ನೀಡೋದು ಡೌಟ್ ಸೊ ಎಷ್ಟು ಸಲ ಎಚ್ಚರಿಕೆ ಕೊಟ್ಟಿದ್ದೀವಿ ಮೂರು ಬಾರಿ ಆಂತರಿಕ ಸರ್ವೆ ಮಾಡಿಸಿದ್ದೀವಿ ಮೊದಲನೇ ಬಾರಿಗೆ ಎಚ್ಚರಿಕೆ ಕೊಟ್ಟಿದ್ವಿ ಎರಡನೇ ಬಾರಿಗೆ ಎಚ್ಚರಿಕೆ ಕೊಟ್ಟಿದ್ವಿ ಸೊ ಅಷ್ಟಾದರೂ ಕೂಡ ಇಪ್ಪತ್ತೆರಡು ಜನರಲ್ಲಿ ಅಟ್ಲೀಸ್ಟ್ ಉಳಿದ ಒಂದು ಹದಿನಾರರಿಂದ ಹದಿನೇಳು ಜನ ಸರಿ ಮಾಡಿಕೊಂಡ್ರು ಓಕೆ ಅನ್ನೋ ಸ್ಟೇಜಿಗೆ ಬಂದರು ಆಯ್ತಪ್ಪ ನಿಮಗೆ ಟಿಕೆಟ್ ಕೊಡಬಹುದು ಇಂಪ್ರೂವ್ಮೆಂಟ್ ಆಗಿ ಆಗ ಗೆಲ್ತೀರಾ ಇಲ್ಲಾಂದರೆ ಮತ್ತೆ ಸೋಲ್ತೀರಾ ಬಟ್ ಟಿಕೆಟ್ ಕೊಡೋಕ್ಕೆ ಅನ್ನೋ ತೊಂದರೆ ಇಲ್ಲ ಬೇರೆ ಅಭ್ಯರ್ಥಿಗಳ ಕಂಪೇರ್ ಮಾಡಿದ್ರೆ ನೀವು ಅವ್ರಿಗಿಂತ ಮುಂದೆ ಇದ್ದೀರಾ ಅಲ್ಲಿ ಶಾಸಕರು ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಆದರೆ ಈ ಒಂದು ಐದು ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಹಾಲಿ ಶಾಸಕರಿಗೆ ಟಿಕೆಟ್ ಕೊಡದಿರಲು ನಿರ್ಧಾರವನ್ನು ಮಾಡಿದೆ ದೊಡ್ಡಬಳ್ಳಾಪುರ ಅಫ್ಜಲ್ಪುರ ಕುಂದಗೋಳ ಆಮೇಲೆ ಪಾವುಗಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿಗೆ ಹಾಲಿ ಕಾಂಗ್ರೆಸ್ ಶಾಸಕರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ ಕಮೆಂಟ್ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಕ್ಷೇತ್ರಗಳ ಬಗ್ಗೆ ನಿಮ್ಮ ಶಾಸಕರು ಕೆಲಸ ಮಾಡಿದಾರಾ ಬೇರೆಯವ್ರ ಚೇಂಜ್ ಮಾಡಬೇಕಾ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತಾ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಕಾಂಗ್ರೆಸ್ ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು